ನಮಸ್ತೆ ಫ್ರೆಂಡ್ಸ್. ಇವಾಗ ನಾನು ಒಂದು ಕ್ಯಾನ್ವಸ್ ಮೇಲೆ ಕಪಲ್ಸ್ದು ಪೇಂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಪೇಂಟಿಂಗ್ ಬಂದುಬಿಟ್ಟು ಮದುವೆ ಎಲ್ಲಿ ನಡೀತಾ ಇದ್ದಿರತ್ತಲ್ಲ ಆ ಪ್ಲೇಸ್ದು ಬ್ಯಾಕ್ಗ್ರೌಂಡ್ ಮತ್ತು ಹುಡುಗ ಹುಡುಗಿ ಏನಿದ್ದಾರೆ ಅವ್ರದ್ದು ಸ್ಕೆಚ್ ರೆಡಿ ಮಾಡಿಕೊಂಡು ಅಲ್ಲಿ ಲೈವ್ ಆಗಿ ಪೇಂಟಿಂಗ್ ಮಾಡಬೇಕಾಗಿರುವಂಥದ್ದು. ಸೊ ಅದ್ರ ರಿಲೇಟೆಡ್ ಪೇಂಟಿಂಗ್ ಮಾಡ್ತಾ ಇದ್ದೀನಿ ಇವಾಗ ನಾನು. ಸೊ ಈ ಥರ ಸ್ಕೆಚ್ ಎಲ್ಲ ರೆಡಿ ಆದಮೇಲೆ ತೋರಿಸಿರ್ತೀವಿ, ತೋರಿಸ್ಬಿಟ್ಟು ಅಪ್ರೂವಲ್ ತೊಗೊಂಡಿರ್ತೀವಿ ಹುಡುಗನ ಕಡೆಯಿಂದ, ಹೀಗೆ ಬರ್ತಾ ಇದೆ ಸರ್ ಅಂತ. ಯಾಕಂತಂದರೆ ಬೇಸಿಕಲಿ ಹುಡುಗ ಏನು ಮಾಡ್ತಿರ್ತಾನೆ, ಹುಡುಗಿನ ಇಂಪ್ರೆಸ್ ಮಾಡಲಿಕ್ಕೋಸ್ಕರ ಏನೆಲ್ಲ ಕಸರತ್ತು ಮಾಡ್ತಿರ್ತಾರೆ. ಸೊ ರಿಯಲಿ ಈ ಥರ ಎಲ್ಲ ಆರ್ಡರ್ಸ್ ಬಂದಾಗ ತುಂಬ ಹ್ಯಾಪಿ ಫೀಲ್ ಆಗುತ್ತೆ. ಆರ್ಟಿಸ್ಟ್ನ ಇಷ್ಟೆಲ್ಲ ಎನ್ಕರೇಜ್ ಮಾಡ್ತಾರಲ್ಲ ಈ ಸಿಟಿಯಲ್ಲಿ ಅಂದ್ಬಿಟ್ಟು ತುಂಬ ತುಂಬ ಸಂತೋಷ ನಿಜವಾಗ್ಲು ಆರ್ಡರ್ ಕೊಟ್ಟವ್ರಿಗೆ. ಅದೇ ಥರ ಅವ್ರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದನ್ನು ರೀಚ್ ಮಾಡಲಿಕ್ಕೆ ನಾನು 100% ನನ್ನ ಕಡೆಯಿಂದ ಮ್ಯಾಕ್ಸಿಮಮ್ 2-3 ಅವರಲ್ಲಿ ಏನು ಪೇಂಟಿಂಗ್ ಮಾಡಲಿಕ್ಕಾಗತ್ತೆ ಅದನ್ನು ಮಾಡಿಬಿಟ್ಟು ಅವ್ರ ಎದುರುಗಡೆ ಪ್ರೆಸೆಂಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ಹೇಗೆ ಬರ್ತಾ ಇದೆ ಪೇಂಟಿಂಗ್ ಅಂದ್ಬಿಟ್ಟು ಲೈವ್ ಆಗಿ ಅಲ್ಲಿ ನಾನು ನೋಡ್ಕೊಂಡು ನೋಡಿಕೊಂಡೇ ಮಾಡ್ತಾ ಇರುವಂಥದ್ದು. ಎದುರುಗಡೆ ಸ್ಟೇಜ್ ಇದೆ. ಸೊ ಸುಮಾರು ನಾನು ಇಲ್ಲಿ 4 ಗಂಟೆಗೆ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದು, 7 ಗಂಟೆ ಸುತ್ತಮುತ್ತ ರಿಂಗಿಂಗ್ ಸೆರೆಮನಿ ಕಾರ್ಯಕ್ರಮ ನಡೀತಾ ಇತ್ತು. ಆ ಟೈಮಲ್ಲಿ ಅವ್ರಿಗೆ ಸರ್ಪ್ರೈಸ್ ಆಗಿಬಿಟ್ಟು ಮೇಲ್ಗಡೆ ಬರ್ದಿದ್ದು ವಿಲ್ ಯು ಮ್ಯಾರಿ ಮೀ ಅಂತ, ಅದು ಕೂಡ ಇದೆ ನೋಡ್ಬೋದು. ಸೊ ಅದಕ್ಕೋಸ್ಕರ ರಿಯಲಿ ಹುಡುಗನ ತಲೆಯಲ್ಲಿ ಯಾವ ಥರ ಪೇಂಟಿಂಗ್ ಬೇಕು ಅಂತ ಇತ್ತು, ಆ ಸ್ಕೆಚ್ ಕೂಡ ಅವ್ರು ನನಗೆ ತಿಳಿಸಿದ್ರು ಸರಿ ಈ ಥರ ಇದೆ ಹೀಗೆ ಮಾಡಲಿಕ್ಕಾಗತ್ತಾ ಅಂತ. ಬಂದಾಗ ಸ್ಟುಡಿಯೋಗೂ ಕೂಡ ತೋರಿಸಿದೆ ಮಾಡಲಿಕ್ಕಾಗತ್ತೆ, ಎವ್ರಿಥಿಂಗ್ ಇಸ್ ಪಾಸಿಬಲ್. ನೋಡಿ ಡಿಜಿಟಲ್ ಆರ್ಟು ಮತ್ತು ಹ್ಯಾಂಡ್ ಪೇಂಟಿಂಗು ಎರಡೂ ನಾನು ತೋರಿಸಿದೆ ಯಾವ ಥರ ಬರುತ್ತೆ ಹೇಗೆ ಏನು ಅಂತ. ಫೈನಲಿ ದೇ ಡಿಸೈಡೆಡ್ ಹ್ಯಾಂಡ್ ಪೇಂಟಿಂಗ್ ಲೈವ್ ಆಗಿ ಮಾಡಿ, ಸೊ ನಮ್ಮ ಸ್ಪಾಟಲ್ಲೇ ಬಂದುಬಿಟ್ಟು ನೀವು ಮಾಡಿ ಅಂತ ಹೇಳಿದ್ರು. ಸೊ ಐ ಅಗ್ರಿ ವಿತ್ ದ್ಯಾಟ್. ಸೊ ನೋಡ್ಬೋದು ಹೇಗೆ ಬರ್ತಾ ಇದೆ ಪೇಂಟಿಂಗ್ ಅಂತ. ಫೈನಲಿ ಐ ಥಿಂಕ್ ಪೇಂಟಿಂಗ್ ಮಾಡಬೇಕಾದ್ರೆ ತುಂಬ ಜನ ಬಂದುಬಿಟ್ಟು ಕೇಳ್ತಿದ್ರು ಹೇಗೆ ಸರ್ ಎಲ್ಲ ಕಡೆಯೂ ಬರ್ತೀರಾ ಹೇಗೆ ಏನು ಅಂತ ಕರೆದಾಗ ಅಂತ. ಅಫ್ಕೋರ್ಸ್ ಇಟ್ಸ್ ಅ ಕಮರ್ಷಿಯಲ್ ಆರ್ಟ್ ವರ್ಕ್, ನಾವೇನು ಮಾಡ್ತಾ ಇದ್ದೀವಿ ನೋಡಿ, ಇದು ಸ್ಟೆಪ್ ಬೈ ಸ್ಟೆಪ್ ನೋಡಿ ಪೇಂಟಿಂಗ್ ಮಾಡಿರೋದು ನಾನು ತೋರಿಸ್ತಾ ಇದ್ದೀನಿ. ಮೇಲಿಂದ ಕೆಳಗಡೆ ತನಕ ಸ್ಕ್ಯಾನ್ ಮಾಡಿಬಿಟ್ಟು ಕಂಪ್ಲೀಟೆಡ್ ಪೇಂಟಿಂಗ್ ಇದು ತೊಗೊಂಡು ಹೋಗ್ಬಿಟ್ಟು ಇವಾಗ ಕೊಡ್ತಾ ಇರೋದು. ಬಟ್ ಹುಡುಗಿ ಅಂತೂ ತುಂಬ ತುಂಬ ಇಷ್ಟಪಟ್ಟರು, ಆ್ಯಂಡ್ ಪರ್ಸ್ನಲಿ ಅವ್ರು ಕೂಡ ನಾನು ಕಾಲ್ ಮಾಡಿಬಿಟ್ಟು ತಿಳಿಸಿದ್ರು. ಸೊ ಪೇಂಟಿಂಗ್ ಮನೆಯವರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ನೀವು ಮಾಡಿರೋವಂಥದ್ದು, ಶಾರ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದೀರ ಅಂತ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸರ್.